नमस्कार वीक्षकरे इवत्तिन वंदु अवधियल्ली नावे स्वतः नम्मदे शालेय वंदु सर्टिफिकेट यहा रीति सिद्धपड़िसी सर्टिफाई इएम अल्ली उपयोगिसिकोळ्ळबहुदु अन्नोदन्न नोडोण। सो डीफॉल्ट आगि केलवंदिष्टु पैटर्न्स इरोदन्न नानु हिंदिन वंदु वीडियोदल्ली तोरिसिदिनि। अदर वंदु लिंक अन्नु निमगे डिस्क्रिप्शन बॉक्स अल्ली कोट्टिर्तेने। नम्मदे आदंतह सर्टिफिकेट अन्न सिद्धपडिसिकोळ्ळुव विधानवन्न नाविवग नोडोण। अदक्कागि नीवु निम्म ड्रैविगे होगि ड्रैव अल्ली न्यू आप्शन मेले क्लिक माडि, अल्ली गूगल स्लाइड्स अन्न सेलेक्ट माडि। इल्ली बहळ ओंदु मुख्य अंश एनु अंद्रे निम्म गूगल स्लाइड मत्तु गूगल फार्म न इमेल ऐडि गळेरडु ओंदे आगिरबेकु। कारण इष्टे, ನೀವು ಗೂಗಲ್ ಸ್ಲೈಡ್ ಅಲ್ಲಿ ಸಿದ್ಧಪಡಿಸಿರುವಂತ ಸರ್ಟಿಫಿಕೇಟ್ ನಿಮ್ಮ ಡ್ರೈವ್ ಅಲ್ಲಿ ಆಟೋ ಸೇವ್ ಆಗಿರುತ್ತೆ। ಬನ್ನಿ ಈ ಸರ್ಟಿಫಿಕೇಟ್ ಅನ್ನು ಯಾವ ರೀತಿ ತಯಾರಿಸಬಹುದು ಅನ್ನೋದನ್ನ ನೋಡೋಣ। ಸೋ ಇಲ್ಲಿ ಒಂದು ಸ್ಲೈಡ್ ಅನ್ನು ನೀವು ನೋಡ್ತೀರಾ। ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಒಂದೇ ಸ್ಲೈಡ್ ಅನ್ನು ತಗೊಳ್ಬೇಕು। ಮಲ್ಟಿಪಲ್ ಸ್ಲೈಡ್ಸ್ ಅನ್ನು ತೆಗೆದುಕೊಂಡ್ರೆ ಅದು ಗೂಗಲ್ ಫಾರ್ಮ್ ಅಲ್ಲಿ ಉಪಯೋಗಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ। ಸೋ ಸಿಂಗಲ್ ಸ್ಲೈಡ್ ಅನ್ನು ಮಾತ್ರ ನೀವು ಇಲ್ಲಿ ಉಪಯೋಗಿಸಬೇಕಾಗುತ್ತೆ। ಇಲ್ಲಿ ಥೀಮ್ಸ್ ಅನ್ನು ನೀವು ಚೆಕ್ ಮಾಡಬಹುದು। ಡಿಫಾಲ್ಟ್ ಆಗಿ ಇಲ್ಲಿ ಸಾಕಷ್ಟು ಥೀಮ್ಸ್ ಗಳನ್ನು ಕೊಟ್ಟಿದ್ದಾರೆ। ಇವುಗಳನ್ನೇ ನೀವು ಬಳಕೆ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಸರ್ಟಿಫಿಕೇಟ್ ಅನ್ನು ನೀವು ಸಿದ್ಧಪಡಿಸಿಕೊಳ್ಳಬಹುದು। ಇಲ್ಲ ನಾನೇ ನನ್ನ ಒಂದು ಸ್ವಂತ ಕ್ರಿಯೇಟಿವಿಟಿಯಿಂದ ನಾನು ಸಿದ್ಧಪಡಿಸಿಕೊಳ್ತೀನಿ ಅಂತಂದ್ರೆ ನೀವು ಒಂದು ಬ್ಲ್ಯಾಂಕ್ ಇದನ್ನ ನೀನು ಸ್ಲೈಡ್ ಅನ್ನು ತಗೊಳ್ಬೇಕಾಗುತ್ತೆ। ಸೋ ನಾನು ಇಲ್ಲಿ ಒಂದು ಬ್ಲ್ಯಾಂಕ್ ಸ್ಲೈಡ್ ಅನ್ನು ಚೂಸ್ ಮಾಡಿದ್ದೀನಿ। ಸೋ ಇದಕ್ಕೆ ಒಂದು ಬಾರ್ಡರ್ ಬೇಕು। ನಾ ಬಾರ್ಡರ್ ಬೇಕು ಅಂದರೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಗೂಗಲಲ್ಲಿ ನಾನು ಬಾರ್ಡರ್ಸಿಗಾಗಿ ಸೆಲೆಕ್ಟ್ ಮಾಡ್ತೀನಿ। ಸೊ ಸರ್ಟಿಫಿಕೇಟ್ ಬಾರ್ಡರ್ಸ್ ಅಂತ ನಾನಿಲ್ಲಿ ಕೊಡ್ತೀನಿ। ಇದರಲ್ಲಿ ನನಗೆ ಬೇಕಾಗಿರುವಂತಹ ಬಾರ್ಡರ್ಸನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ। ನಂತರ ನಿಮಗೆ ಬೇಕಾಗಿರುವಂತಹ ಬಾರ್ಡರ್ಸ್ಗಳನ್ನು ನೀವು ಆಯ್ಕೆ ಮಾಡಬಹುದು। ಸೊ ನೀವಿಲ್ಲಿ ಸಾಕಷ್ಟು ಎಲ್ಲ ಪ್ಯಾಟರ್ನ್ಸ್ನ ಬಾರ್ಡರ್ಸನ್ನು ನೀವು ನೋಡ್ಬೋದು। ನಿಮಗೆ ಬೇಕಾಗಿರುವಂತಹ ಬಾರ್ಡರನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಳಿ। ಸೊ ನಾನು ಇದನ್ನು ಚೂಸ್ ಮಾಡ್ತೀನಿ। ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಮಾಡ್ಕೊಳ್ತೀನಿ। ಇನ್ ಕೇಸ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದ್ದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲದೆ ಹೋದರೆ ಸೇವ್ ಇಮೇಜ್ ಅಂತ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ। ಮುಂಚೆನೇ ನೀವು ನಿಮ್ಗೆ ಬೇಕಾಗಿರುವಂಥ ಬಾರ್ಡರ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬಹುದು। ನಾನಿಲ್ಲಿ ಇದಕ್ಕೆ ಒಂದು ಸರ್ಟಿಫಿಕೇಟ್ 2 ಅಂತ ಕೊಡ್ತಾ ಇದ್ದೀನಿ। ಈ ಡೆಸ್ಕ್ಟಾಪ್ ಮೇಲಿರುವಂಥ ಒಂದು ಫೋಲ್ಡ್ರಲ್ಲಿ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ। ಸೊ ನಿಮ್ಮ ಒಂದು ಬಾರ್ಡರು ರೆಡಿಯಾಗಿದೆ। ನನ್ನ ಒಂದು ಗೂಗಲ್ ಸ್ಲೈಡಿಗೆ ನಾನು ವಾಪಸ್ ಬರ್ತೀನಿ। ಇಲ್ಲೇ ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ಡ್ರ್ಯಾಗ್ ಮಾಡಿ, ಡೌನ್ಲೋಡ್ ಆಗಿರುವಂತಹ ಈ ಸರ್ಟಿಫಿಕೇಟನ್ನು ಡ್ರ್ಯಾಗ್ ಮಾಡಿ ಇದರ ಮೇಲೆ ಡ್ರಾಪ್ ಮಾಡಿ, ಸೊ ನಿಮ್ಮ ಒಂದು ಸ್ಲೈಡಿಗೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ಥರ। ಸೊ ಈ ಹ್ಯಾಂಡ್ಲರ್ಸ್ನ ಸಹಾಯದಿಂದ ನೀವು ಈ ಸ್ಲೈಡಿನ ಅಳತೆಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ। ಸೊ ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು। ಸೊ ದಿಸ್ ಇಸ್ ಯೋರ್ ಸರ್ಟಿಫಿಕೇಟ್ ಪ್ಯಾಟರ್ನ್। ಇವಾಗ ಇದರ ಮೇಲೆ ನಾನು ಟೆಕ್ಸ್ಟನ್ನು ಬರೀಬೇಕಾಗಿದೆ। ಸೊ ನಾನು ಇಲ್ಲೇನು ಟೆಕ್ಸ್ಟನ್ನು ಚೂಸ್ ಮಾಡಿ ಇಲ್ಲಿ ಬರಿತಾ ಇದ್ದೀನಿ, ದಿಸ್ ಇಸ್ ಟು ಸರ್ಟಿಫೈ। ಇಲ್ಲಿ ಕಮಾಂಡ್ಸನ್ನು ಕೊಡಬೇಕು, ಎರಡು ಫ್ಲವರ್ ಬ್ರ್ಯಾಕೆಟನ್ನು ಹಾಕಿ ಫುಲ್ ನೇಮ್ ಅಂತ ಟೈಪ್ ಮಾಡಿ, FULL ಫುಲ್ ಸ್ಪೇಸ್ NAME। ಮತ್ತೆ ಏನು ಮಾಡಿ, ಇವಾಗ ಡಬಲ್ ಫ್ಲವರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ। ಫುಲ್ ನೇಮ್ ಅಂದರೆ ನೀವು ಆ ಮಗು ಏನು ಹೆಸರನ್ನು ಟೈಪ್ ಮಾಡಿರುತ್ತೋ ಅಲ್ಲಿ ಇದು ಸಿಗುತ್ತೆ, ಹ್ಯಾಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್, ಹ್ಯಾಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಅಂತ ನಿಮಗೆ ಇವಾಗ ಆ ಪರ್ಟಿಕ್ಯುಲರ್ ಟೈಟಲ್ ಗೊತ್ತಿದ್ರೆ ಟೈಟ್ಲಲ್ಲಿ ನೀವು ಅಲ್ಲಿ ಟೈಪ್ ಮಾಡ್ಬೋದು। ಇಲ್ಲದೆ ಹೋದರೆ ಮತ್ತೆ ಡಬಲ್ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ ಟೈಟಲ್ ಅಂತ ಕೊಡಿ, TITLE, ಮತ್ತೆ ಫ್ಲವರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ, ಪಾರ್ಟಿಸಿಪೇಟೆಡ್ ಇನ್, ನಾನೊಂದು ಮ್ಯಾಥ್ಸ್ ಆನ್ಲೈನ್ ಕ್ವಿಜ್ ಅಂತ ಕೊಟ್ಟಿದ್ದೀನಿ, ಹೆಲ್ಡ್ ಆನ್। ಇಲ್ಲಿ ನೀವು ಮತ್ತೆ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ ಡಬಲ್ ಡೇಟ್ ಅಂತ ಕೊಡಿ, ಡೇಟ್, ಮತ್ತೆ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ, ಆ್ಯಂಡ್ ಹ್ಯಾಸ್ ಸೆಕ್ಯೂರ್ಡ್, ನಂತರ ಮತ್ತೆ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ ಪರ್ಸೆಂಟ್ ಅಂತ ಕೊಡಿ। ಇದನ್ನು ನೀವು ಅಡ್ಜಸ್ಟ್ ಮಾಡ್ಬೋದು।
ನಿಮ್ಮ ಹೆಸರು ಅಥವಾ ನಿಮ್ಮ ಸಿಗ್ನೇಚರ್ಸ್ಗಳನ್ನು ನೀವು ಸಿದ್ಧಪಡಿಸಿಟ್ಕೊಂಡ್ರೆ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೀವು ಇಮೇಜಿಂದ ಇನ್ಸರ್ಟ್ ಮಾಡ್ಕೊಳ್ಬೋದು. ಇದನ್ನು ನೀವು ಫಾಂಟ್ ಸೈಜ್ಗಳನ್ನು ಅಡ್ಜಸ್ಟ್ಮೆಂಟ್ಸ್ ಕೂಡ ಮಾಡ್ಬೋದು. ನೋಡಿ, ನಾನು ಇವಾಗ ಫಾಂಟ್ ಸೈಜನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಫಾಂಟಿನ ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ನೇಮ್ ಕಲರ್ ಒಂದು ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಹೀಗೆ ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದು ಸರ್ಟಿಫಿಕೇಟನ್ನು ರೆಡಿ ಮಾಡಿಟ್ಕೊಳ್ಳಿ. ಹಾಗಾದರೆ ಇದು ಎಲ್ಲಿ ಇವಾಗ ಸೇವ್ ಆಗಿರುತ್ತೆ ಅಂತಂದರೆ, ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿರಿ, ಇದರ ಹೆಸರು ನಿಮಗೆ ಗೊತ್ತಿದ್ದೇ ಇದೆ, ಸರ್ಟಿಫಿಕೇಟ್ 2 ಅಂತ ಕೊಟ್ಟಿದ್ದೀನಿ. ಬೇಕಿದ್ರೆ ಇದನ್ನು ನೀವು ಸೇವ್ ಮಾಡಿಟ್ಕೊಳ್ಬೋದು, ಅಲ್ಲಿನ ಹೆಸರನ್ನು ಕೂಡ ಕೊಡ್ಬೋದು. ಅನ್ಟೈಟಲ್ಡ್ ಪ್ರೆಸೆಂಟೇಷನ್ ಅಂತ ಇದೆಯಲ್ಲ, ಇದನ್ನು ನಾನು ಸರ್ಟಿಫಿಕೇಟ್ 2 ಅಂತ ಕೊಡ್ತಾ ಇದ್ದೀನಿ. ಐ ಹ್ಯಾವ್ ನೇಮ್ಡ್ ಇಟ್. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಗೂಗಲ್ ಫಾರ್ಮಿಗೆ ಹೋಗಿ ಈ ಆಡ್ಆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸರ್ಟಿಫೈ ಇ ಎಮ್ ಅನ್ನು ಚೂಸ್ ಮಾಡಿ, ಎನೇಬಲ್ ಸರ್ಟಿಫೈ ಇ ಎಮ್ ಅಂತ ಕೊಡಿ. ಸೊ ನಿಮ್ಮ ಸರ್ಟಿಫೈ ಇ ಎಮ್ ಇವಾಗ ಓಪನ್ ಆಗ್ತಾ ಇದೆ. ಇಲ್ಲಿ ಇದು ಸ್ಟೇಟಸ್ ಆನ್ ಇದೆಯೋ ಆಫ್ ಇದೆಯೋ ಚೆಕ್ ಮಾಡಿ ಸ್ಟೇಟಸನ್ನು ಟರ್ನ್ ಆನ್ ಮಾಡ್ಕೊಳ್ಳಿ. ನಂತರ ಸರ್ಟಿಫಿಕೇಟನ್ನು ನೀವು ಯಾವಾಗ ಇಶ್ಯೂ ಮಾಡಬೇಕು ಅಂತ ಇದ್ದೀರಾ, ಮಗು ಎಷ್ಟು ಸ್ಕೋರ್ ಮಾಡಿದ್ರೆ ನೀವು ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಇದ್ದೀರಾ, ಆ ಕಂಡೀಷನನ್ನು ನೀವು ಚೂಸ್ ಮಾಡಿ. ಇಲ್ಲ, ಪಾರ್ಟಿಸಿಪೇಟ್ ಮಾಡಿದವ್ರು ಎಲ್ರಿಗೂ ನೀವು ಕೊಡಬೇಕು ಅಂದರೆ 0% ಇಡಿ, ಇಲ್ಲದೆ ಹೋದರೆ ನಿಮಗೆ ಇಷ್ಟು 40 and above ಕೊಡಬೇಕು ಅಂದರೆ, 50 and above ಕೊಡಬೇಕು ಅಂದರೆ ನಾನು ನೀವಿಲ್ಲಿ ಪಾಸಿಂಗ್ ಪರ್ಸೆಂಟೇಜನ್ನು ಚೂಸ್ ಮಾಡಿ ಅಂದರೆ ಆ ಸಂದರ್ಭದಲ್ಲಿ ಮಾತ್ರ ಮಗುವಿಗೆ ಸರ್ಟಿಫಿಕೇಟ್ ಹೋಗುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಇವಾಗ ನೀವು ಮಾಡಿರುವಂಥ ಸರ್ಟಿಫಿಕೇಟನ್ನು ಹೇಗೆ ಚೂಸ್ ಮಾಡಬೇಕು ನೋಡೋಣ. ಇಲ್ಲಿ ನಾನು ಈ ಇದರ ಮೇಲೆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಚೂಸ್ ಅ ಕಸ್ಟಮ್ ಟೆಂಪ್ಲೇಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಎ ನ್ಯೂ ಫೈಲ್, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲಿದೆ ನಿಮ್ಗೆ ಗೊತ್ತಿದೆ, ಅದು ಅದರ ಹೆಸರು ಕೂಡ ನಿಮ್ಗೆ ಗೊತ್ತಿದೆ. ಇದು ನಾನು ಕೆಲವೊಂದಿಷ್ಟು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ಸು, ನಾನು ಇವಾಗ ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಇದಾಗಿದೆ. ಇದನ್ನು ನಾನು ಚೂಸ್ ಮಾಡಿ ಸೆಲೆಕ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಸರ್ಟಿಫಿಕೇಟ್ 2 ಅಂತ ಬಂತು, ನಾನು ಸೇವ್ ಚೇಂಜಸ್ ಅಂತ ಕೊಟ್ಟೆ. ಓಕೆ, ಇವಾಗ ಇದರ ಒಂದು ಟ್ರಯಲನ್ನು ನಾವು ನೋಡೋಣ. ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕಳಿಸುವ ಪೂರ್ವದಲ್ಲಿ ನೀವು ಈ ಸೆಟ್ಟಿಂಗ್ಸ್ನಲ್ಲಿ ಕಂಪಲ್ಸರಿ ಜನರಲಲ್ಲಿ ಕಲೆಕ್ಟ್ ಇಮೇಲ್ಸ್, ಇದು ಅನ್ಚೆಕ್ ಆಗಿದ್ದರೆ ನೀವು ಇದನ್ನು ಚೆಕ್ ಮಾಡಲೇಬೇಕು. ಆಗ ಕಂಪಲ್ಸರಿ ಅದು ಇಮೇಲ್ ಐಡಿಯನ್ನು ತಗೊಳುತ್ತೆ. ಕಾರಣ ನೀವು ಮಾಡಿರುವಂತಹ ಮಗು ಪಡೆದುಕೊಂಡಿರುವಂತಹ ಸರ್ಟಿಫಿಕೇಟ್ಸ್ ಎಲ್ಲ ಅದರ ಒಂದು ಇಮೇಲಲ್ಲಿ ಅದಕ್ಕೆ ದೊರೆಯುತ್ತೆ. ಆದ ಕಾರಣ ನಾವು ಕಂಪಲ್ಸರಿ ಇಮೇಲ್ ಐಡಿಯನ್ನು ಹಾಕಲೇಬೇಕು. ಸೊ ಇದರ ಒಂದು ಪ್ರಿವ್ಯೂವನ್ನು ನಾವು ನೋಡೋಣ. ಸೊ ನಾನು ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನನ್ನ ಇಮೇಲ್ ಐಡಿಯನ್ನು ಹಾಕ್ತಾ ಇದ್ದೀನಿ, ನೆಕ್ಸ್ಟು ನನ್ನ ಹೆಸರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಹೆಸರು ನೀಟಾಗಿ ಏನು ನಾವು ಟೈಪ್ ಮಾಡ್ತೀವೋ ಅದೇ ನಿಮ್ಮ ಸರ್ಟಿಫಿಕೇಟಲ್ಲಿ ಬರುತ್ತೆ. ನೆಕ್ಸ್ಟು ಇವಾಗ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ನೋಡಿ, 5 + 5 = 10. ಇದು 99 ಆಗುತ್ತೆ, ಇಲ್ಲೂ ಕೂಡ ನಾನು 10 ಅಂತ ಕೊಡ್ತೀನಿ, ಅಂದರೆ 50% ನನ್ನ ಸ್ಕೋರಿಂಗ್ ಆಯಿತು, ಸಬ್ಮಿಟ್ ಅಂತ ಕೊಟ್ಟೆ. ಸೊ ನೋಡಿ ಇಲ್ಲಿ, ಇಫ್ ಯು ಪಾಸ್ಡ್ ಯು ವಿಲ್ ರಿಸೀವ್ ಅ ಪ್ರಿಂಟೆಬಲ್ ಸರ್ಟಿಫಿಕೇಟ್ ಶಾರ್ಟ್ಲಿ ಅಂತ ಇದೆ. ಸೊ ನೀವು ಬೇಕಿದ್ರೆ ಇಲ್ಲಿ ವ್ಯೂ ಸ್ಕೋರನ್ನು ಮಾಡಬಹುದು. ಸೊ 10 on 20. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಇಮೇಲ್ ಬಾಕ್ಸನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಸರ್ಟಿಫಿಕೇಟನ್ನು ನೀವಿಲ್ಲಿ ಕಾಣ್ಬೋದು ನೋಡಿ, ದಿಸ್ ಇಸ್ ಟು ಸರ್ಟಿಫೈ ದ್ಯಾಟ್. ಓಕೆ, ಇಲ್ಲಿ ಡೇಟು ಸರಿಯಾಗಿ ಬಂದಿಲ್ಲ,
सो डेट ना वंदु मॉडिफिकेशन ना याव रीति माडबेकु अन्नोदन्न नोडोण हेसरु मत्तु पर्सेंटेज आफ् मार्क्स सरियागि बंदिदे सो ई करेक्षन अन्न माडबेकु अंद्रे इल्लेल्लो नावु कमांड्स कोडुवाग तप्पिर्तीवि आ कमांड्स अन्न नावु चेक् माडोण सो गूगल सर्टिफिकेट गे होदाग ओके नोडि इल्लि स्पेस इदे सो यावदे कारणक्कू नीवु ब्राकेट अन्न हाकिदाग स्पेस बिडुव हागिल्ल ब्राकेट आ तक्षण कंप्लीट आगि नीवु टाइप माडबेकु मत्ते ब्राकेट क्लोज माडबेकु इवाग नानु इल्लि डेट अल्लि नानु स्पेस कोट्रोद्रिंद ई स्पेस अन्न नानु रिमूव माड्ता इदीनि स्पेस ना रिमूव माड़ी इवागा नानो इदना क्लोज मारता इदिनी मत्ते नानो गूगल फॉर्म में बरता इदिनी अदे प्रोसेस ना ना पुनः रिपीट मारतीनी नंतर सर्टिफिकेट ना जनरेट पारतीनी इवागा नोडोणंते ಹೊಸ ಟೆಂಪ್ಲೇಟ್ ತೆಗೆದುಕೊಳ್ತಾ ಇದ್ದೀನಿ ಇವಾಗ ನಾನು ಮಾಡಿಫೈ ಆಗಿರೋದು ಸೋ ಇದನ್ನೇ ಸೇವ್ ಚೇಂಜಸ್ ಪ್ರಿವ್ಯೂಗೆ ಹೋಗಿ ನಾನು ಯಾವ ರೀತಿ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಅಂತ ನನ್ನ ಮೇಲಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಲಿಂಕನ್ನು ನೀವು ಮಕ್ಕಳಿಗೆ ಕೊಡ್ತೀರಾ ಸೋ ನೋಡಿ ಇವಾಗ ಡೇಟ್ ಕೂಡ ಸಕ್ಸೆಸ್ಫುಲ್ ಆಗಿ ಸರ್ಟಿಫಿಕೇಟ್ ಅಲ್ಲಿ ಬಂದಿರೋದನ್ನ ನೀವು ಕಾಣ್ತೀರಿ ಈ ಸರ್ಟಿಫೈ ಇಎಂ ಅಲ್ಲಿ ಬಳಸುವ ಕಮಾಂಡ್ಸ್ ಗಳನ್ನ ನೀವು ನೋಡಬೇಕು ಅಂತಂದ್ರೆ ಈ ಸರ್ಟಿಫೈ ಇಎಂ ಗೆ ಹೋಗಿ ಅಲ್ಲಿ ಪ್ರಿವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಹಿಯರ್ ಅಂತ ಇದೆ ನೋಡಿ ಸಿ ಹಿಯರ್ ಫಾರ್ ಇನ್ಸ್ಟ್ರಕ್ಷನ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಆ ಲಿಸ್ಟ್ ಅಲ್ಲಿ ಸಿಗುತ್ತೆ ಸೋ ಯಾವ ರೀತಿ ನೀವು ಟ್ಯಾಗ್ಸ್ ಗಳನ್ನು ಹಾಕಬೇಕು ಮರ್ಜ್ ಟ್ಯಾಗ್ ಅಂತ ಇದೆ ಇವಾಗ ಫುಲ್ ನೇಮ್ ಅಂದ್ರೆ ನೋಡಿ ಡಬಲ್ ಫ್ಲವರ್ ಬ್ರಾಕೆಟ್ ಫುಲ್ ಸ್ಪೇಸ್ ನೇಮ್ ಮತ್ತೆ ಬ್ರಾಕೆಟ್ ಕ್ಲೋಸ್ ಟೈಟಲ್ ಡೇಟ್ ಪರ್ಸೆಂಟ್ ಪಾಸಿಂಗ್ ಪರ್ಸೆಂಟ್ ಈ ರೀತಿ ನಿಮಗೆ ಯಾವ ಬೇಕೋ ಈ ರೀತಿ ಕಮಾ ಟ್ಯಾಗ್ಸ್ ಗಳನ್ನು ಹಾಕಬೇಕು ಅನ್ನುವಂತ ಒಂದು ಡಿಸ್ಕ್ರಿಪ್ಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನ ಯಾವಾಗ ಬೇಕು ಅವಾಗ ಅದನ್ನ ಉಪಯೋಗಿಸ್ಕೋಬಹುದು ಧನ್ಯವಾದಗಳು